ಜಾನುವಾರಿಗೆ ಬೇರೆ ಬೇರೆ ರೋಗ ಬರ್ತಾವಲ್ಲ, ಈ ಜ್ವರ ಸಾಮಾನ್ಯ ಜ್ವರ ಬರ್ತಾವಲ್ಲ, ಬರ್ತಾವ ಈ ಪ್ರದೇಶದಾಗ ಬರ್ತಾವ? ಏನೇನ್ ಆಗ್ತಾವ ಬಂದಾಗ? ಮೂಗಿನ ಶಿಂಬಿ ಒಣಗ್ತದ್ರಿ, ಆಮೇಲೆ ಆಮೇಲೆ ಕಣ್ಣು ಮೇವು ತಿನ್ನಂಗಿಲ್ರಿ, ಮೇವು ತಿನ್ನಂಗಿಲ್ಲ, ನೀರು ಕುಡಿದ್ರಿ, ಅದು ನೀರು ಕುಡಿಯುದಿಲ್ಲ. ಮತ್ತೆ ಮತ್ತೆ ಮೈ ಬಿಸಿ ಆಗ್ತತಿ. ಇದಕ್ಕೆ ಬಂದ್ರೆ ನೀವೇನಾದ್ರೂ ಔಷಧ ಮಾಡ್ತಿರೋ ಅಥವಾ? ಔಷಧ ಮಾಡ್ತೀವ್ರಿ ಸರ್, ಯಾರ ಒಂದ್ ಸ್ವಲ್ಪ ಹಿಂಗ್ ವಯಸ್ಸಾದವ್ರು ಇರ್ತಾರ, ಅವ್ರು ಬಂದು ಹೇಳ್ತಾರ್ರಿ ಹಿಂಗ್ ಮಾಡ್ರಿ ಅಂತಂದ. ಆ ಟೈಮ್ ಏನ್ ಮಾಡ್ತೇವ್ರಿ, ಚಹಾ ರೀ, ಕರಿ ಚಹಾ ಕುದಿಸುದ್ರಿ, ಬೆಲ್ಲ ಹಾಕಿ ಚಹಾ ಮಾಡುದು, ಆ ಚಹಾ ಕುಡಿಸ್ತೀವ್ರಿ. ಮತ್ತೆ ಡಾಕ್ಟರ್ ಕರೆಸ್ಕೊಳ್ತೀರ? ಆಮೇಲೆ ಹಿಂದಾಗ್ರೆ ಡಾಕ್ಟರ್ ಕರೆಸ್ತೀವ್ರಿ. ಈಗ ಬಂದ ತಕ್ಷಣ ಅದಕ್ಕೆಲ್ಲ ಆತದ ಚಿಕಿತ್ಸೆ ಮಾಡ್ತಿರೋ ಅಥವಾ ಒಂದ್ ಸ್ವಲ್ಪ ದಿವಸ ಕಾಯ್ತಿರೋ, ಹೆಂಗ್ ಮಾಡ್ತಾರೆ? ಒಂದ ದಿವ್ಸ ನೋಡ್ಕೋತೇವ್ರಿ, ಆಮೇಲೆ ಮರ್ದಿವಸ ಡಾಕ್ಟರ್ ತರಿಸ್ತೀವ್ರಿ. ಹಾಲು ಕಮ್ಮಿ ಆಗ್ತದ ಜ್ವರ ಬಂದ್ರೆ ಅಥವಾ ಹಾಲು ಕೊಡ್ತಿರ್ತದ? ಕಡಿಮೆ ಆಗ್ತಾವ್ರಿ, ಹಾಲು ಕಡಿಮೆ ಆಗ್ತಾವ್ರಿ. ತಕ್ಷಣ ಚಿಕಿತ್ಸೆ ಕೊಟ್ಟಿದ್ರೆ ಮತ್ ಸರಿ ಹೋಗ್ತದ್ರಿ, ಇಲ್ಲ ಹಾಲು ಕಡಿಮೆ ಆಗ್ತಾವ್ರಿ. ಡಾಕ್ಟರ್ ಕರ್ಸೋದು ಒಂದಾತು, ಅದಕ್ಕಿಂತ ತಕ್ಷಣಕ್ಕೆ ಈಗ ಜ್ವರ ಬಂತು ಅಂತ ಗೊತ್ತಾದ ತಕ್ಷಣ ನಮ್ಮಲ್ಲೇ ಇರೋ ಪದಾರ್ಥಗಳನ್ನ ಉಪಯೋಗ ಮಾಡ್ಕೊಂಡು ಸುತ್ತಮುತ್ತಲು ಮಾಡ್ಲಿಕ್ಕೆ ನೀವು ಹೇಳ್ದಂಗೆ ಕಷಾಯ ಮಾಡ್ಲಿಕ್ಕೆ ಅವಕಾಶ ಇದಾವೆ. ಈಗ ಇದೇ ತರದ ಒಂದು ಕಷಾಯ ನಮ್ಮ ಸುತ್ತಮುತ್ತಲು ಇರೋದು ಉಪಯೋಗ ಮಾಡ್ಕೊಂಡು ಮಾಡೋದು ಹೆಂಗೆ ಅಂತ ನೋಡೋಣ. ಅದಕ್ಕೆ ಏನ್ ಬೇಕಾಗ್ತಾವ ಅಂತಂದ್ರೆ, ಇದಕ್ಕೆ ನೀವೇನಂತೀರಿ, ಸೊಪ್ಪಿಗೆ ಉಸ್ಲಕ್ಕಿ, ಲಕ್ಕಿ ಗಿಡ ಅಂತಾರೆ, ಇಲ್ಲ ಉಸ್ಲಕ್ಕಿ ಗಿಡ ಅಂತ, ಇದೆಲ್ಲ ಕಡೆ ಸಿಗ್ತಾವ ಇಲ್ಲಿ ನಿಮ್ಮಲ್ಲಿ? ಇಲ್ಲಿ ಎಲ್ಲ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ಹೊಲದಾಗ ಇದಾವ, ನಿಮ್ಮ ಮನೆ ಮುಂದೆ ಇದಾವ? ಮನೆ ಮುಂದಿಲ್ಲ, ಬೇರೆ ಕಡೆ ಸಿಗ್ತಾವ, ನಿಮ್ಗೇನ್ ಕಷ್ಟ ಆಗುದಿಲ್ಲ. ಹೌದಿಲ್ಲ, ಇದನ್ನ ಉಪಯೋಗ ಮಾಡ್ಕೊಂಡು ಒಂದು ಕಷಾಯ ಮಾಡ್ಬೋದು. ಈ ಸಾಮಾನ್ಯ ಜ್ವರಕ್ಕೆ ಬಂದ ತಕ್ಷಣ ಇದನ್ನೊಂದು ಚಿಕಿತ್ಸೆ ಮಾಡ್ಲಿಕ್ಕೆ ಅವಕಾಶ ಐತ್ರಿ. ಇದನ್ನೇನ್ ಮಾಡ್ಬೇಕಂತಂದ್ರೆ, ಎರಡ್ ಹಿಡಿ ತಪ್ಪಲ ತೆಗಿಬೇಕ್ರಿ. ಈಗ ಈ ದಂಟು ಗಿಂಟೆಲ್ಲ ಬಿಟ್ಟು ಬಿಡ್ಬೇಕ್ರಿ, ತಪ್ಪಲ ತೆಗಿಬೇಕ್ರಿ, ಎರಡು ಹಿಡಿ ಆಗಷ್ಟು ತೆಕ್ಕಬೇಕು ನೋಡ್ರಿ. ನೋಡ್ರಿ, ಸುಮಾರು ಎರಡು ಹಿಡಿ ಆಗುವಷ್ಟು ಈ ಈ ಲಕ್ಕಿ ಸೊಪ್ಪಿನ ಇದನ್ನ ತಗೊಳ್ಳೋದ್ರಿ. ಇದನ್ನ 1 ಲೀಟ್ರ್ ನೀರಿಗೆ ಹಾಕೋದ್ರಿ. ಒಂದ್ ಲೀಟರ್ ನೀರಿಗೆ ಇಷ್ಟನ್ನ ಹಾಕಿ 15 ನಿಮಿಷ ಕುದಿಸ್ಬೇಕ್ರಿ. ಇದು ಒಲೆ ಮ್ಯಾಗ ಇಟ್ಟು 15 ನಿಮಿಷ ಪೂರ್ತಿ ಕುದಿಸ್ಬೇಕು. ಕುದಿಸಿ ಆದ್ಮೇಲೆ ಅದ್ರ ರಸ ತೆಗೆದ ಅದನ್ನ 3 ಬಾರಿ ಕುಡಿಸ್ಬೇಕು, ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ 3 ಬಾರಿ ಕುಡಿಸ್ಬೇಕು. ಈಗ ತಗೊಂಡು ಇದನ್ನ ಕುಸ್ಲಕ್ಕಿ 2 ಹಿಡಿ ಹಾಕಿ 1 ಲೀಟ್ರಲ್ಲಿ ಕುದಿಸಿವಿ. ಕುದಿಸಿದ್ರೆ ಹಿಂಗಾಗ್ತದೆ ನೋಡ್ರಿ. 15 ನಿಮಿಷ ಚೆನ್ನಾಗಿ ಹಿಂಗೆ ಕುದಿಸ್ಬೇಕ. ಈ ರಸನ 2 ಲೋಟ ತಗೋಬೇಕ್ರಿ. ಈಗ 2 ಲೋಟ ಇದ್ರ ರಸ ಕುದಿಸಿದ ನೀರು, ಕುದಿಸಿದ ರಸ ಇದನ್ನ 1 ಹೊತ್ತು ಕುಡಿಸ್ಬೇಕ್ರಿ. ಈಗ ಹೆಂಗ್ ಕುಡಿಸ್ತೀರಿ? ಗೊಟ್ಟ ಹಾಕಿ ಕುಡಿಸ್ಬೋದ್ರಿ, ಗೊಟ್ಟ ಹಾಕಿ ಕುಡಿತದೆ, ಕಹಿ ಇರ್ತತಿ. ಕುಡಿಸ್ಬೇಕ್ರಿ, ಕಹಿ ಇರೋದ್ರಿಂದ ಅಥವಾ ಅದಕ್ಕೆ ರುಚಿ ಇರೋದಿಲ್ಲ, ಕುಡಿಸ್ಬೇಕಾಗ್ತದೆ. ಮತ್ ಮಧ್ಯಾಹ್ನ ಇದೇ ತರ ಹೊಸದು, ಮತ್ತೆ 15 ನಿಮಿಷ ಕುದಿಸೋದ್ರಿ, 2 ಹಿಡಿ ಲಕ್ಕಿಸೋದು, ತಪ್ಪಲ ಹಾಕೋದು, ಕುದಿಸೋದು, ಮತ್ತೆ 2 ಲೋಟ ಗೊಟ್ಟೆ ಹಾಕಿ ಕುಡಿಸೋದು, ಮತ್ತೆ ಸಂಜೆ ಹೊಸದು ತಪ್ಪಲ ತಗೊಳ್ಳೋದು, 15 ನಿಮಿಷ ಕುದಿಸೋದು, ಮತ್ತೆ 2 ಲೋಟ ಕುಡಿಸೋದು. ಈಗ 1 ದಿವಸ ಮಾಡ್ಬೇಕ್ರಿ. ಇವು ಸ್ವಲ್ಪ ಕಹಿ ಇರ್ತಾವಲ್ಲ, ಇವು ಅಷ್ಟು ಸುಲಭ ಕುಡಿಯೋದಿಲ್ಲ, ಬೇರೆ ಅದಕ್ಕೆ ಜ್ವರ ಬಂದಿರ್ತತಿ. ಅದಕ್ಕೆ ಏನು ಮಾಡಿದ್ರೆ, ಏನೋ ಸ್ವಲ್ಪ ಬೆಲ್ಲ ಹಾಕಿ ಕುಡಿಸಿದ್ರೆ ಕುಡಿಬೋದ್ರಿ. ಹಂಗೆ ಮಾಡಿ ಕುಡಿಸ್ಬೇಕ್ರಿ. ನಿಮ್ಗೆ ಅನುಭವ ಗೊತ್ತಿರ್ತಾವ, ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಕುಡಿಸ್ಬೇಕು ಇಂಥ ಔಷಧಿ. ಮಕ್ಕಳಿಗೆಲ್ಲ ಕುಡಿಸ್ತೀವಲ್ಲ, ಏನೇನೋ ಮಾಡಿ ಹಂಗೇನೋ ಮಾಡ್ಬೇಕು ಔಷಧಿ ಅಂದ್ರೆ ಹಂಗೆ ಅದು. ಔಷಧಿ ಕುಡಿಯೋದಿಲ್ಲ, ಹೆಂಗೋ ಔಷಧಿ ಕುಡಿಸ್ಲಿಕ್ಕೆ ಆ ವ್ಯವಸ್ಥೆ ಮಾಡ್ಬೇಕ್ರಿ.
ಈ ಮನೆ ಔಷಧಿ ಹಿಂಗೆ ಒಮ್ಮೆ ಮಾಡಿ ಒಂದು ದಿವಸ ಮಾಡಿದರೆ ಮರು ದಿವಸ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ ಜ್ವರ ಕಮ್ಮಿ ಆಗೈತೋ ಇಲ್ಲೋ ಸುಧಾರಣೆ ಆಗೈತೋ ಅಂತ. ಅದು ಆದರೂ ಆಗ್ಲಿಲ್ಲಪ್ಪ ಅಂತಂದರೆ ಮತ್ತೆ ಬೇರೆ ಕಾಯೋ ಪ್ರಶ್ನೆ ಇಲ್ಲರಿ, ತಕ್ಷಣ ಯಾವುದಾದ್ರೂ ಪಶುವೈದ್ಯಕೀಯ ಆಸ್ಪತ್ರೆಗೆ ಹೋಗ್ಬೇಕು, ಪಶುವೈದ್ಯರನ್ನ ಕರೆಸಿ ಅವರಿಗೆ ತೋರಿಸಿ ಚಿಕಿತ್ಸೆ ಏನು ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡಬೇಕು. ಎರಡನೇದು, ನೀವು ಕೆ ಎಮ್ ಎಫ್ ಸಂಘದ ಸದಸ್ಯರಾಗಿರೇನು ಇಲ್ಲೇನಾದ್ರು ಇಲ್ಲ ಆಗಿಲ್ಲ ಮುಂದಾಗ್ತೀರಿ. ಈ ಕೆ ಎಮ್ ಎಫ್ ಸಂಘದಲ್ಲಿ ಹಾಲಾಕೋರಿಗೆ ಸದಸ್ಯರಿಗೆ ಅಂಥ ಸವಲತ್ತುಗಳು ಸಿಗ್ತಾವೆ. ಅವ್ರದ್ದು ಡಾಕ್ಟರ್ ಇರ್ತಾರ, ಅಲ್ಲಿ ಸಲಹೆ ಕೊಡೋರು ಇರ್ತಾರ, ಪಶು ವೈದ್ಯರು ಇರ್ತಾರ, ಅವ್ರನ್ನ ಕರೆಸಿಬೇಕಾದ್ರೆ ನೀವು ಅಂಥ ಸಮಯದಲ್ಲಿ ಉಪಯೋಗ ಪಡ್ಕೋಬೋದ್ರಿ. ಒಂದೋ ಸರ್ಕಾರಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರಲ್ಲಿ ಇರ್ತಾರ್ರಿ. ಕೆ ಎಮ್ ಎಫ್ನಲ್ಲಿ ನೀವು ಸದಸ್ಯರಾದ್ರಿ ಅಂತಂದರೆ ಅಲ್ಲಿ ಡಾಕ್ಟ್ರ್ ಇರ್ತಾರ್ರಿ, ಅವ್ರದ್ದು ಉಪಯೋಗ ಪಡ್ಕೋಬೋದು. ಸೊ ಹೀಗೆ ಒಂದೋ ಈ ಥರ ಔಷಧಿ ಮಾಡ್ಕೊಳ್ಳೋದು, ತಕ್ಷಣ ಪಶು ವೈದ್ಯರಲ್ಲಿದ್ದಾರೋ ಮೂರು ದಿವಸ ಒಂದು ಎರಡು ದಿವಸ ಬಿಟ್ಟು ನಮ್ಗೆ ಸುಧಾರಣೆ ಆಗಲಿಲ್ಲ ಅಂದರೆ ತಕ್ಷಣ ಕರೆಸಿ ಮುಂದಿನ ಚಿಕಿತ್ಸೆ ಕೊಡಿಸೋದು. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆಯಲ್ಲಿ ನಾವು ಸುಮಾರು ರಾಯಬಾಗ್ಲ 19 ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀವಿ. ಈಗಾಗಲೇ ಸುಮಾರು 550 ಮಹಿಳಾ ಸಂಘಗಳು ಮಾಡಿ, ರೈತ ಮಹಿಳಾ ಸಂಘಗಳು ಮಾಡಿ 5500 ಕುಟುಂಬಗಳನ್ನ ನಾವು ಜೋಡಿಸ್ಕೊಂಡಿವ್ರಿ. ನಿಮಗೆಲ್ಲ ಗೊತ್ತೈತಿ, ನಾವು ಆಡಿಯೋ ವಿಜುವಲ್ ಅಂತ ಏನು ಹೇಳ್ತಾರೆ ಅದಕ್ಕೆ, ದೃಶ್ಯ ಶ್ರಾವ್ಯ ಮಾಧ್ಯಮ ಅಂಥೇಳಿ. ಇದ್ರ ಮೂಲಕ ವಿಶೇಷವಾಗಿ ಅವರಿಗೆ ಶಿಕ್ಷಣದ ಮೂಲಕ ಕೃಷಿಯಲ್ಲಿ ಬೆಳೆಯಲ್ಲಿರ್ಬೋದಾ, ಪಶುಸಂಗೋಪನೆಯಲ್ಲಿರ್ಬೋದಾ, ಹೆಣ್ಣುಮಕ್ಕಳ ಆರೋಗ್ಯ, ಅವರ ಆಹಾರ ಭದ್ರತೆ, ಮಕ್ಕಳ ಆರೋಗ್ಯ, ಅವ್ರ ಶ್ರಮಕ್ಕೆ ಸಂಬಂಧಪಟ್ಟಿದ್ದು ತಂತ್ರಜ್ಞಾನಗಳು ಇವನ್ನೆಲ್ಲ ಅಳವಡಿಕೆ ಮಾಡಿಕೊಂಡು ಸುಧಾರಣೆ ಮಾಡಲಿಕ್ಕೆ ಇದರಿಂದ ಉದ್ದೇಶ ಐತಿ. ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನಡೆಸ್ತೀವಿ ನಾವು. ಈಗಾಗಲೇ 1 ವರ್ಷದ ಮೇಲೆ ಆಯಿತು ಪ್ರಾರಂಭ ಆಗಿ. ಇದನ್ನೆಲ್ಲ ಸುಸ್ಥಿರ ಪದ್ಧತಿಗಳು ಅಂತ ಹೇಳ್ತಾರೆ. ಖರ್ಚು ಕಡಿಮೆ ಆಗಬೇಕು, ಸರಳ ಸುಲಭವಾದಂಥ ವಿಧಾನಗಳಾಗಿರ್ಬೇಕು, ಆದಾಯ ಇದರಿಂದ ಜಾಸ್ತಿ ಆಗಬೇಕು, ಅವರಿಗೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಬೇಕು. ಇಂಥ ಪದ್ಧತಿಗಳನ್ನ ನಾವು ಸುಸ್ಥಿರ ಪದ್ಧತಿಗಳು ಅಂತ ಹೇಳ್ತೀವಿ.